ಜಾಗದ ದೈವದೇವರು ನಮಿಸುತ್ತಾ, ಅಪ್ಪ ಅಮ್ಮನಿಗೆ ಪಾದವರಿಂದ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳೇ, ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನಾವು ಎಲ್ಲ ಮಕ್ಕಳಿಗೆ ತುಂಬಾ ಒಂದು ಮೋಟಿವೇಶನ್ ಸ್ಪೀಚ್ ಅಲ್ಲಿ ಕೇಳಿದ್ರೆ, ಯಾಕಂದ್ರೆ ನಮ್ಮ ಒಂದು ಕಾಲೇಜ್ ಡೇ ಮಹಿಮೆ ಇರ್ಬೋದು ಅದು. ನಾವು ಯಾರನ್ನು ಕರೆಯುವ ಅಂತ ಹೇಳುವಾಗ ಫೈನಲ್ ನಮ್ಗೆ ಯಾವ ತರ ಸಿಕ್ಕಿದ್ರು ಅಂದ್ರೆ, ಮಕ್ಕಳಿಗೆ ಇಡೀ ವರ್ಷಕ್ಕೆ ಬೇಕಾಗುವಂತ ಒಂದು ಮೋಟಿವೇಶನ್ ನಮ್ಮ ಒಂದು ಪ್ರೋಗ್ರಾಮ್ ಅಲ್ಲಿ ಸಿಕ್ಕಿದೆ. ಹಾಗಾಗಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಔಟ್ಪುಟ್ ಅಂದ್ರೆ ಸೆಕೆಂಡ್ ಪಿಸಿ ಆಗಿ ಹೋದ ಮಕ್ಕಳಿಗೆ ನೀಟ್ ಅಲ್ಲಿ ಒಂದು 103 ಮಕ್ಕಳು MBBS ಮಾಡ್ತಿದ್ದಾರೆ. ಕೆಲವರಷ್ಟೇ ಇವತ್ತು ಬರ್ಲಿಕ್ಕೆ ಆಯ್ತು, ಯಾಕಂದ್ರೆ ಮೆಡಿಕಲ್ ಎಕ್ಸಾಮ್ ಇದೆ. ಆಮೇಲೆ ಇಂಜಿನಿಯರಿಂಗ್ ಕೂಡ ಅಷ್ಟೇ, ತುಂಬಾ ದೂರದ ಕಡೆಯಿಂದ ಓದ್ತಿದ್ದವರಿಗೆ ಈಗ ಇಂಟರ್ನಲ್ ಸ್ಟಾರ್ಟ್ ಆಗಿದೆ, ಹಾಗಾಗಿ ಹೆಚ್ಚಿನವ್ರು ಬರಲಿಲ್ಲ. ಅವ್ರಿಗೆಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೇನೆ. ನಿಮ್ಮಿಂದಾಗಿ ನಮ್ಮ ಕಾಲೇಜಿಗೆ ಇನ್ನೂ ಒಂದು ಒಳ್ಳೆ ಹೆಸರು ಬಂತು ಅಂತ ಹೇಳ್ತೇನೆ. ನಿಮ್ಮ ಎಫರ್ಟ್ ಕೂಡ ಇದೆ, ನಮ್ಮ ಒಂದು ಸಪೋರ್ಟ್ ಕೂಡ ಇದೆ. ಹಾಗಾಗಿ ಅವರಿಗೆ ಮಾತ್ರ ನಾವು ಒಂದು ಕ್ಯಾಶ್ ಪ್ರೈಸ್ ಕೊಟ್ಟಿದ್ದೇವೆ, 10,000 ಅಂಡ್ ಪ್ಲಸ್. ಮೊನ್ನೆ ನಮ್ಮ ಆದಿತ್ಯ ಜೈನಿಗೆ 1,00,000 ಕ್ಯಾಶ್ ಪ್ರೈಸ್ ಕೊಟ್ಟಿದೆ. ನಮ್ಮ ಸ್ಟೂಡೆಂಟ್ಸ್ ಹೇಳ್ಬೋದು, ಈಗಿನ ಸ್ಟೂಡೆಂಟ್ಸ್ಗೆ ಇಲ್ವಾ ಸರ್ ಕ್ಯಾಶ್ ಪ್ರೈಸ್ ಅಂತ ಯಾರೋ ಕೇಳಿದ್ರು. ಎಸ್, ನಿಮಗೂ ಇದೆ. ನಿಮ್ಗೆ ಯಾವಾಗ ಇದೆ ಅಂತ ಹೇಳಿದ್ರೆ, ನೀವು ಸೆಕೆಂಡ್ ಪಿ ಯು ಸಿ ನೀಟ್ ಎಕ್ಸಾಮ್ ಫೈನಲ್ ಅಲ್ಲಿ ಒಂದು ವೇಳೆ ನಮ್ಮ ಆದಿತ್ಯ ಜೈನ್ 692 ತಗೊಂಡದಕ್ಕಿಂತ 1 mark ಜಾಸ್ತಿ ಅಚೀವ್ ಮಾಡಿದ್ರು ಕೂಡ, ನಮ್ಮ ಸ್ಟೂಡೆಂಟ್ ತುಂಬಾ ಮಂದಿ ಹೇಳಿದ್ರು ನಾವು ಪಕ್ಕಾ 700 ತೆಗಿತೇನೆ ಅಂತೇಳಿ. ಆ ತರ 700 ಅಥವಾ 692 ಜಾಸ್ತಿ ಇದ್ರೆ ನಮ್ಮ ಎಕ್ಸೆಲ್ ವಿದ್ಯಾಸಂಸ್ಥೆಯ ವತಿಯಿಂದ ನಿಮ್ಗೆ 10,00,000 ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನು ಕೊಡ್ತೇವೆ. ಇದು ಖಂಡಿತವಾಗಿ ಕೂಡ ನಿಮ್ಗೆ ಒಂದು ಮುಂದಿನ ಎಜುಕೇಶನ್ಗೆ ಹೆಲ್ಪ್ ಆಗಲಿ ಅಂತ ಹೇಳುವ ಉದ್ದೇಶಕ್ಕೆ. ಯಾರು ಮೆಡಿಕಲ್ ಓದ್ತೀರಿ, ನಾನು ಕೂಡ ಒಬ್ಬ ಮಧ್ಯಮ ವರ್ಗದಿಂದ ಬಂದಂತ ವಿದ್ಯಾರ್ಥಿ ಆಗಿದ್ದ ಕಾರಣ ನಂಗೆ ನಮ್ಮ ಕಾಲೇಜ್ನ ಮೈನ್ ಏಮ್ ಇರುವುದೆ ಹಾಗೆ ಮಧ್ಯಮ ವರ್ಗದವರಿಗೆ ಒಂದು ಸಪೋರ್ಟ್ ಆಗಬೇಕು. ಯಾರಿಗೆ ಒಂದು ಮೆಡಿಕಲ್ ಮಾಡ್ಲಿಕ್ಕೆ ಪೇಮೆಂಟ್ ಸಿಟಿಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಯಾರಿಗೆ ಒಂದು ಇಂಜಿನಿಯರಿಂಗ್ ಹೋಗ್ಲಿಕ್ಕೆ ಪೇಮೆಂಟ್ ಸಿಟಿಯಲ್ಲಿ ಆಗುದಿಲ್ಲ, ಯಾಕಂದ್ರೆ ತುಂಬಾ ಶ್ರೀಮಂತರು ಇರ್ತಾರೆ, ಅವರಿಗೆ ನಮ್ಮಲ್ಲಿ ಎಸಿ ರೂಮ್ ಇರ್ಬೋದು ಅಥವಾ ನಮ್ಮಲ್ಲಿ ಪಾಶ್ ಅಂತ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಹೋಗುದಿಲ್ಲ. ನಮ್ಮಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ, ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಯಾರಿಗೆ ಪೇಮೆಂಟ್ ಸಿಟಿಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಕೂಡ ನಮ್ಮಲ್ಲಿ ಇಷ್ಟು ಡಿಸಿಪ್ಲಿನ್ ಆಗಿ 2 ವರ್ಷ ಹಾರ್ಡ್ ವರ್ಕ್ ಮಾಡಿದ್ರೆ ಒಂದು ಮೆರಿಟ್ ಸೀಟ್ ಸಿಗ್ಬೇಕು ಅಂತ ಹೇಳುವಂತ ಉದ್ದೇಶದಿಂದ ನಾವು ನಮ್ಮ ಕಾಲೇಜ್ ಮಾಡ್ತಿದ್ದೇವೆ. ಹಾಗಾಗಿ ಯಾರು 692 ಜಾಸ್ತಿ ಇದ್ದಾರೆ ಅವರಿಗೆ 10,00,000 ರೂಪಾಯಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಧನವಾಗಿ ಕೊಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಯಾರು 650 ತೆಗಿತೀರಿ ಅವರಿಗೆ ಎಲ್ಲ ಸ್ಟೂಡೆಂಟ್ಸ್ ಕೂಡ 5 lakhs ಕ್ಯಾಶ್ ಪ್ರೈಸ್ ಇರ್ತದೆ. ಯಾರು 600 ತೆಗಿತಾರೆ ಅವರಿಗೆ 1 lakh ನಮ್ಮ ಸಂಸ್ಥೆ ಪರವಾಗಿ ನಿಮ್ಗೆ ಪ್ರೋತ್ಸಾಹಕವಾಗಿ ಧನವಾಗಿ ಕೊಡ್ತೇವೆ. ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ಗೆ ಅನ್ಸಿರ್ಬೋದು, ಬರೀ ನಿಮ್ಗೆ ಮೊಮೆಂಟೋಸ್ ಮತ್ತೆ ಶೀಲ್ಡ್ ಕೊಟ್ಟ್ರಿ, ನಮ್ಗೆ ಏನಾದ್ರು ಕ್ಯಾಶ್ ಪ್ರೈಸ್ ಕೊಟ್ಟಿದ್ರೆ ನಾವೀಗ ಖರ್ಚು ಮಾಡ್ತಿದ್ರಿ ಅಂತ. ಹೌದು, ಈಗ ನೀವು ಕೊಟ್ರೆ ಖರ್ಚೆ ಮಾಡ್ತಿದ್ರಿ, ನೀವು ಫೈನಲ್ ಎಕ್ಸಾಮ್ ಅಲ್ಲಿ ಅಚೀವ್ ಮಾಡಿದ್ರೆ ನಿಮ್ಗೆ ವಿದ್ಯಾಭ್ಯಾಸ ಖಂಡಿತ ಹೆಲ್ಪ್ ಆಗ್ತದೆ ಅಂತ ಹೇಳುವ ಕಾರಣಕ್ಕೆ ನಾವು ಮಾಡಿದ್ದೇವೆ. ಅದೇ ತರ JEE ಅಲ್ಲಿ ನಮ್ಮ ತುಂಬಾ ಸ್ಟೂಡೆಂಟ್ಸ್ JEE ಅಚೀವರ್ಸ್ ಇದ್ದಾರೆ, ಅವರಲ್ಲಿ ಕೂಡ ಹಾಗೆ 99% ಯಾರು ತೆಗಿತೀರಿ ಅವ್ರಿಗೆ ಕೂಡ ಸೇಮ್ ಕ್ಯಾಶ್ ಪ್ರೈಸ್ ನಾವು ಕೊಡ್ತಾ ಇದ್ದೇವೆ JEE ಅಲ್ಲಿ. ಆಮೇಲೆ ಥಿಯರಿಯಲ್ಲಿ ಕೂಡ ನಮ್ಮ ಥಿಯರಿ ಟಾಪರ್ಸ್ ತುಂಬಾ ಒಳ್ಳೆ ಟಾಪರ್ಸ್ ನಮ್ಮಲ್ಲಿದ್ದಾರೆ ಈ ವರ್ಷ ಕೂಡ. ಅವರೆಲ್ಲರಿಗೂ ಕೂಡ ನಾನು ಇಷ್ಟೇ ಹೇಳ್ಬೋದು, ನಿಮ್ಮ ಥಿಯರಿಯಲ್ಲಿ ಕೂಡ ಸಾಧನೆ ಮಾಡಿ, 595 above ತೆಗೆದವರಿಗೆ ಕೂಡ ಏನು ನಮ್ಮ ಕಡೆಯಿಂದ ಪ್ರೋತ್ಸಾಹ ಧನ ಇದೆ ಖಂಡಿತವಾಗಿ ಕೂಡ ನಾವು ಕೊಡ್ತೇವೆ ಅಂತ ಹೇಳ್ತೇವೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ನೆಕ್ಸ್ಟ್ಗೆ ನಮ್ಮಲ್ಲಿ ಈಗ ಯಾರೋ ಹೇಳಿದ್ರು ನಂಗೆ, ನಿಮ್ಗೆ ಲೆಕ್ಚರ್ ಆಗಿದ್ರಿ, ಒಳ್ಳೆ ಜಾಬ್ ಇತ್ತು ಆಳ್ವಾಸ್ ಅಲ್ಲಿ, ನಾನು ಒಂದು 12 ಕೆಮಿಸ್ಟ್ರಿ ಲೆಕ್ಚರ್ ಆಗಿದ್ದೆ, ಆರಾಮದಲ್ಲಿ ತಿಂಗಳಿಗೆ 1.5 lakh ಸಂಬಳ ಇತ್ತು, ಮನೆಯಲ್ಲಿ ಸ್ವಲ್ಪ ತೋಟ ಇತ್ತು, ಆರಾಮದಲ್ಲಿ ಇರ್ಬೋದಿತ್ತು, ಯಾಕೆ ಇಷ್ಟು ರಿಸ್ಕ್ ತಗೊಂಡು ಈ ಕಾಲೇಜ್ ಮಾಡಿ ಇಷ್ಟು ಟೆನ್ಷನ್, ನೈಟ್ ಮಲಗೋ ದಿನ 11:30 ನಾವು ಇಲ್ಲಿ ಇರ್ತೇವೆ ಮಕ್ಕಳೊಟ್ಟಿಗೆ, ಬೆಳಿಗ್ಗೆ ಪುನಃ ಇದು ಬರ್ತೇವೆ, ಇಷ್ಟು ರಿಸ್ಕ್ ತಗೊಂಡು ಯಾಕೆ ಮಾಡ್ತೀರಿ ಅಂತ. ಖಂಡಿತವಾಗಿ ಕೂಡ ನಂಗೆ ಇದರಲ್ಲೊಂದು ಖುಷಿ ಇದೆ, ಯಾಕೆಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ನಾವು ಒಳ್ಳೆ ದಾರಿಯಿಂದ ತಂದು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ XLPU ಕಾಲೇಜ್ ಬಂದು 2 ಓದಿ ಹೋಗುವಾಗ ಅವನನ್ನೊಂದು ಒಳ್ಳೆ ಮಾರ್ಕ್ ತಗೊಂಡು ದೇಶದೊಂದು ಒಳ್ಳೆ ಪ್ರಜೆಯಾಗಿ ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿಯಾಗಿ ಹೋಗ್ತೇನೆ ಅಂತ ಹೇಳುವಾಗ ನನ್ನ ಲೈಫನ್ನೇ ನಾನು ಫರ್ಗಿವ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನೆ. ಖಂಡಿತವಾಗಿ ಕೂಡ ನಮ್ಮ ಉದ್ದೇಶ ಇಷ್ಟೇ, ನಮ್ಮಲ್ಲಿ 2 ಬಿಟ್ಟು ಹೋಗುವಾಗ ದೇಶದೊಂದು ಒಳ್ಳೆ ಪ್ರಜೆಯಾಗಬೇಕು, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗಬೇಕು ಅಂತ ಹೇಳುವಂತ ಪ್ರಾಮಾಣಿಕ ಪ್ರಯತ್ನದಿಂದ ನಾವಿದ್ದೇವೆ. ಯಾರೋ ಹೇಳಿದ್ರು ನಿಂಗೆ ಮದುವೆಯಾಗಿ ಆರಾಮದಲ್ಲಿ ಇರ್ಬೋದಿತ್ತಲ್ವಾ, ಇದೆಲ್ಲ ಬೇಕಿತ್ತ ನಿಂಗೆ ರಿಸ್ಕ್ ಅಂತ. ಖಂಡಿತವಾಗಿ ಕೂಡ ನಂಗೆ ಮದುವೆಯಾಗಿ ಏನು ಖುಷಿ ಪಡ್ತೇವೆ ಅದಕ್ಕಿಂತ ಜಾಸ್ತಿ ಹ್ಯಾಪಿನೆಸ್ ನಮ್ಮ ವಿದ್ಯಾರ್ಥಿಗಳ ಅಚೀವ್ಮೆಂಟ್. ನಮ್ಮ ಹುಡುಗ ನೀಟಲ್ಲಿ 692 ತೆಗ್ದಂತ ಹೇಳುವಾಗ ನಂಗೆ ಕೆಲವೊಮ್ಮೆ ಟೆನ್ಷನ್ಗಳಿರ್ತದೆ, 1,000 ಕಿರಿಕಿರಿಗಳಿರ್ತದೆ, ಅಥವಾ ನಮ್ಮ ಇಷ್ಟು ವಿದ್ಯಾರ್ಥಿಗಳಿರುವಾಗ ಪೇರೆಂಟ್ಸ್ಗಳು ನಂಗೆ ಈಗ ಪೇರೆಂಟ್ಸ್ನವ್ರು ಹೆಚ್ಚಿನವರೆಲ್ಲ ಲೈವಲ್ಲಿ ನೋಡ್ತಾ ಇದ್ದೀರಾ, ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮ ತುಂಬಾ ಮಂದಿಗೆ ಇಲ್ಲಿ ಬರ್ಲಿಕ್ಕೆ ಅವಕಾಶ ಆಗಲಿಲ್ಲ, ಲೈವಲ್ಲಿ ನೋಡ್ತಾ ಇದ್ದೀನಿ. ನಿಮ್ಗೆ ಎಲ್ಲ ಲೈವಲ್ಲಿ ನೋಡಿದವರಿಗೆ ಹೇಳ್ತಿದ್ದೇನೆ, ನಿಮ್ಮ ಮಕ್ಕಳು ಯಾರಿಗೆ ನಮ್ಮ ನೀಟಲ್ಲಿ 692 ತಗೊಂಡ ನಮ್ಮ ಹುಡುಗ, ಪ್ರತಿ ಕ್ಷಣ ಕೂಡ ನಂಗೆ ರಿಜಾಯ್ಸ್ ಆಗ್ತಾ ಇರ್ತದೆ, ನೆಪಾಗ್ತಾ ಇರ್ತದೆ, ಓ ನಮ್ಮ ಹುಡುಗ 692 ತಗೊಂಡ, ನಮ್ಮ ಹುಡುಗ 692 ತಗೊಂಡ ನೀಟಲ್ಲಿ, ಇಡೀ ನಮ್ಮ ಒಂದು ಕರ್ನಾಟಕದಲ್ಲಿ ಟಾಪ್ ರಿಸಲ್ಟ್ ತಗೊಂಡ ಅಂತ ಹೇಳುವಾಗ ನಂಗೆ ಅದಕ್ಕಿಂತ ಒಂದು ಖುಷಿಯ ವಿಚಾರ ಯಾವುದಿಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ತೊಂದರೆ ಇಲ್ಲ, ಲೈಫಲ್ಲಿ ಯಾವುದನ್ನು ಬೇಕಾದ್ರೂ ನಾವು ಸ್ಯಾಕ್ರಿಫೈಸ್ ಮಾಡ್ತೇವೆ. ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಮಾರ್ಕ್ ಬಂದು ಅವರ ಅಪ್ಪ ಅಮ್ಮ ಏನು ನಮ್ಮಲ್ಲಿ ಒಂದು ಸೇರಿಸಿದ್ದಾರೆ, ದೊಡ್ಡ ಜವಾಬ್ದಾರಿ ಇದೆ ನಂಗೆ. ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮ
ನಾನು ಅಡ್ಮಿಷನ್ ಮಾಡುವಾಗ ತುಂಬ ಒಂದು ಮಾತಾಡಿ ನಮ್ಮ ಮೇಲೆ ನಂಬಿಕೆಯಿಂದ ಸೇರಿಸಿ ಹೋಗಿರ್ತಾರೆ, ಅದನ್ನು ಉಳಿಸ್ಕೊಡುವಂಥ ದೊಡ್ಡ ಜವಾಬ್ದಾರಿ ಇದೆ. ಆದರೆ ನಾವು ಕೆಲವು ಪೇರೆಂಟ್ಸ್ ಹೇಳ್ತಾರೆ, ಸರ್ ನೀವು ಅಡ್ಮಿಷನ್ ಟೈಮಲ್ಲಿ ತುಂಬ ಮಾತಾಡ್ತೀರಿ, ಕೆಲವೊಮ್ಮೆ ನೀವು ಲಾಸ್ಟ್ ಬಂದಾಗ ಜೋರು ಮಾಡ್ತೀರಿ. ಹೌದು, ಯಾವಾಗ ಜೋರು ಮಾಡ್ತೇವೆ? ನೀವು ಮಿಡ್ಲಲ್ಲಿ ಸರ್ ಔಟಿಂಗ್ ಅಂತ ಬರ್ತೀರಿ, ಸರ್ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಬರ್ತೀರಿ, ಮನೆಯಲ್ಲಿ ಪೂಜೆ ಇದೆ ಅಂತ ಬರ್ತೀರಿ, ಸುಮ್ಮನೆ ಸುಳ್ಳು ಹೆಲ್ತ್ ಪ್ರಾಬ್ಲಮ್ ಹೇಳ್ಕೊಂಡು ಬರ್ತೀರಿ. ಇದು ಆನ್ಲೈನಲ್ಲಿ ಇರುವಂಥ ಪೇರೆಂಟ್ಸ್ಗಳಿಗೆ ಕೂಡ ಮಾಹಿತಿ. ಅಂಥ ಕಾರಣದಲ್ಲಿ ನಾವು ಕೆಲವೊಮ್ಮೆ ನಿರ್ದಾಕ್ಷಿಣ ಕ್ರಮವನ್ನು ತೆಗೊಳ್ತೇವೆ. ಅದರ ಹಿಂದೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳುವಂಥ ಒಂದು ನಿಜವಾದ ಪ್ರೀತಿ ಇದೆ ನನಗೆ. ಖಂಡಿತವಾಗ ಕೂಡ ನಮ್ಮ ಮಕ್ಕಳಿಗೆ 2 ವರ್ಷ ಬಿಟ್ಟು ಹೋಗುವಾಗ ಅವರಿಗೆ ಒಳ್ಳೆಯದಾಗಬೇಕು ಅಂತ ಹೇಳುವ ಒಂದೇ ಒಂದು ಪ್ರಮುಖ ಕಾಳಜಿಯಿಂದ ನಾನು ನಿಷ್ಠುರವಾಗಿ ಬೈತೇನೆ. ನನಗೆ ಒಳಗಿಂದ ಅನಿಸ್ತದೆ, ಮಕ್ಕಳಿಗೆ ಕೆಲವೊಮ್ಮೆ ನಾನು ಜೋರು ಮಾಡ್ತೇನೆ ನಮ್ಮ ಸ್ಟೂಡೆಂಟ್ಸ್ಗೆ, ಒಳಗೆ ಅನಿಸ್ತದೆ ನನಗೆ, ಛೇ ಇವರಿಗೆ ನಮ್ಮ ಸ್ಟೂಡೆಂಟ್ ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ, ಬೆಂಗಳೂರು ಇರ್ಬೋದು, ನಮ್ಮ ಬೆಳಗಾಂವ್ರು ಇರ್ಬೋದು, ಮಂಡ್ಯದವ್ರು ಇರ್ಬೋದು, ನಮ್ಮ ಚಾಮರಾಜನಗರದವ್ರು ಇರ್ಬೋದು, ಇಡೀ ನಮ್ಮ ಕರ್ನಾಟಕದ ನಾನಾ ಮೂಲೆಯಿಂದ ಇಷ್ಟು 1000 ಕಾಲೇಜುಗಳಿದ್ರು ಎಕ್ಸೆಲ್ಗೆ ಬರ್ತಾರೆ, ಇವರಿಗೆ ನಾನು ಬೈಬಾರ್ದು ಅಂತ ಹೇಳುವಂಥ ಪ್ರೀತಿ ಇದೆ. ಆದರೆ ಮಕ್ಕಳೇ ನೆನಪಿಟ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮ ನಿಮಗೆ ಖಂಡಿತ ಬೈದ ಕಾರಣ ನೀವು ಇಲ್ಲಿದ್ದೀರಿ. ನಾನು ಸ್ಟೂಡೆಂಟ್ ಆಗಿದ್ದಾಗ ಹೈಯೆಸ್ಟ್ ಪೆಟ್ಟು ತಿಂದ ಸ್ಟೂಡೆಂಟ್ ಅಂದರೆ ನಾನೇ. ಅಷ್ಟು ಪೆಟ್ಟು ತಿಂದು ನಾನು ಇವಾಗ ಒಂದು ಇಷ್ಟು ದೊಡ್ಡ ಕಾಲೇಜಿನ ಚೇರ್ಮನ್ ಆಗಿದ್ದೇನೆ. ಹಾಗಾಗಿ ನಿಮ್ಗೆ ಏನಾದರೂ ನಾವು ಬೈದಿದ್ರೆ ಅದು ಖಂಡಿತ ಪ್ರೀತಿಯಿಂದ ಬೈದಿರ್ತೇವೆ, ಬಿಟ್ಟರೆ ಖಂಡಿತವಾಗ ಕೂಡ ಯಾವುದೇ ರೀತಿಯ ಒಂದು ಕೋಪ ಇರುವುದಿಲ್ಲ. ಮತ್ತು ನಾನು 1 ನಿಮಿಷ ಅಷ್ಟೇ, ಮತ್ತು ಖಂಡಿತವಾಗ ಕೂಡ ಮತ್ತೆ ವಾಪಸ್ ಕರೆದು ಹೇಗಿದೆಯಾ ಅಂತ ಕೇಳ್ತೇವೆ. ಅದರ ಬಿಹೈಂಡ್ ಇರುವಂಥ ಒಂದು ಪ್ರೀತಿಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತೇವೆ ಮಕ್ಕಳೇ. ಹಾಗಾಗಿ ಈ ವರ್ಷ ಕೂಡ ನಾವು ಪ್ರತಿ ವರ್ಷ ಕೂಡ ನಮ್ಮ ಸಾಧಕರಿಗೆ ನಾವು ಕರೆದು ಕಾಲೇಜ್ ಡೇಲಿ ಸನ್ಮಾನ ಮಾಡ್ತೇವೆ. ನೀವು ಹೇಳ್ಬೋದು ಸರ್ ಪ್ರತಿ ಸರ್ತಿ ಕೂಡ ಸನ್ಮಾನ ಮಾಡ್ತಿರಲಿಲ್ಲ, ಯಾಕೆ? ನಾನು ಕೂಡ ಇನ್ನೊಬ್ಬರನ್ನು ನೋಡಿ ಕಲಿಯುವವ, ನೀವು ಕೂಡ ಹಾಗೆ ಇನ್ನೊಬ್ಬರನ್ನು ನೋಡಿ ಕಲಿಬೇಕು. ನೀವು ಒಂದು ಟಾಪರ್ ನೀಟಲ್ಲಿ ಅಷ್ಟು ತಗೊಂಡಂತ ಹೇಳುವಾಗ ಅವನಿಗೆ ಇಷ್ಟು ಸನ್ಮಾನ ಮಾಡ್ತೇವೆ, ಅವನು ಅಷ್ಟು ಏಮ್ಸಲ್ಲಿ ಓದ್ತಂತ ಹೇಳುವಾಗ ನಮಗೆ ಯಾಕೆ ಆಗುದಿಲ್ಲ? ನೀವು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟರೆ ನೀವು ಕೂಡ ಆ ಸ್ಥಾನದಲ್ಲಿ ಬರಬಹುದು. ನಾನೇ ಅಂದ್ಕೊಂಡಿರಲಿಲ್ಲ, ನಮ್ಮ ಅಂಕಲ್ ಒಬ್ಬರು ಯುವರಾಜ್ ಸರ್ ಅಂತೇಳಿ ಕಾಲೇಜ್ ಮಾಡಿದ್ರು ಎಕ್ಸಲೆಂಟ್ ಅಂತೇಳಿ, ಅವಾಗ ನಾನು ಅಂದ್ಕೊಳ್ತಿದ್ದೆ ನಂಗೂ ಕಾಲೇಜ್ ಮಾಡಬೇಕು ಅಂತೇಳಿ. ನಾನೇ ಅಂದ್ಕೊಂಡಿರಲಿಲ್ಲ, ಹಾಗೆ ನೋಡಿ ಇನ್ನೊಬ್ಬರನ್ನು ನೋಡಿ ನಾವು ಕಲ್ತಿದ್ದೇವೆ. ನೀವು ಕೂಡ ಹಾಗೆ ಮಕ್ಕಳೇ, ಇನ್ನೊಬ್ಬರನ್ನು ನೋಡಿ ಕಲೀರಿ. ಯಾಕಂದರೆ ನಮ್ಮ ಟಾಪರ್ಸ್ಗೆ ನಾವು ಇಲ್ಲಿ ಸನ್ಮಾನ ಮಾಡುವಾಗ ನಿಮ್ಗೆ ಒಂದು ಇನ್ಸ್ಪೈರ್ ಆಗಬೇಕು. ನಾವು ಕೂಡ ಅವರ ಹಾಗೆ ಬರುವ ವರ್ಷ ಒಂದು ಕ್ಯಾಶ್ ಪ್ರೈಸ್ ತಗೊಂಡು ಬರುವಾಗ ಖುಷಿಯೇ ಬೇರೆ. ಯಾಕಂದರೆ ಒಂದು ಓಲ್ಡ್ ಕಾಲೇಜಿಗೆ ನಮ್ಮ ಓಲ್ಡ್ ಸ್ಟೂಡೆಂಟ್ ಆಗಿ ಬಂದು ನಮ್ಮ ಕಾಲೇಜಿನಲ್ಲಿ ಕಾಲೇಜ್ ಡೇ ಟೈಮಲ್ಲಿ ಸನ್ಮಾನ ತೆಗೊಳ್ಳುವಂತಹ ಒಂದು ಖುಷಿ ಬೇರೆ ಯಾವುದರಲ್ಲೂ ಇರುವುದಿಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ನನಗೂ ಅದರ ಅನುಭವ ಇದೆ. ನಾನು ಫಸ್ಟಿಂದ ಲಾಸ್ಟ್ವರೆಗೆ ಕೂಡ ಟಾಪರ್ ಸ್ಟೂಡೆಂಟ್ ಆಗಿ ಇದ್ದೆ. ಓದೋದ್ರಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲಿ ಕೂಡ ಟಾಪರ್ ಆಗಿದ್ದೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ನಾನು ಖಂಡಿತವಾಗ ಕೂಡ ಯಾವಾಗಲೂ ಹೇಳ್ತೇನೆ ಅಂತ ಹೇಳ್ತಾ, ಹಾಗೆ ವರ್ಷ ನಮ್ಮ ಸುಬ್ರಹ್ಮಣ್ಯ ಕಾಮತ್ ಸರ್ ಇದ್ದಾರೆ, ನಮ್ಮ ಹೊಸ ಬಿಲ್ಡಿಂಗ್ ಮಾಡ್ತಿದ್ದೇವೆ ನಾವು, ನಮ್ಮದು ಎಕ್ಸ್ಟೆನ್ಷನ್ ಬ್ಲಾಕ್ ಮಾಡ್ತಿದ್ದೇವೆ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು, ವಿದ್ಯಾರ್ಥಿಗಳು ಹಾಗೆ ಆನ್ಲೈನಲ್ಲಿ ನಮ್ಮ ಪೇರೆಂಟ್ಸ್ ನೋಡ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಎಲ್ಲರಿಗಿರಲಿ. ನಮ್ಮ ಕ್ಯಾಂಪಸ್ ಒಂದು ಇಲ್ಲಿ ಒಂದು 3 ಎಕರೆಯಲ್ಲಿ ಇತ್ತು, ಇದರ ಹಿಂದೆ ಒಂದು 10-15 ಎಕರೆ ಕ್ಯಾಂಪಸ್ ಹೊಸ್ತು ತೆಗೊಂಡಿದ್ದೇವೆ. ಟೋಟಲ್ ಆಗಿ ಒಂದು 18 ಎಕರೆಯಲ್ಲಿ ಎಕ್ಸೆಲ್ ಪಿಯು ಕಾಲೇಜ್ ದೊಡ್ಡ ಒಂದು ಹೆಮ್ಮರವಾಗಿ ಬೆಳೀತಾ ಇದೆ. ಇದಕ್ಕೆಲ್ಲರ ಪೇರೆಂಟ್ಗಳ ಆಶೀರ್ವಾದ ನಮ್ಮ ಸಪ್ ಕಾರಣ. ಯಾಕಂದರೆ ನಾನು ಯಾವತ್ತೂ ನಮ್ಮ ಕಾಲೇಜಿನ ಪೇರೆಂಟ್ಗಳು ಮತ್ತು ನಮ್ಮ ವಿದ್ಯಾರ್ಥಿಗಳನ್ನು ಯಾವತ್ತೂ ಮರೆಯುವುದಿಲ್ಲ. ಅದೇ ನಮ್ಮ ಟೀಚರ್ಸ್, ನಮ್ಮ ಪ್ರಾಂಶುಪಾಲರಿರ್ಬೋದು, ಅಭಿರಾಮ್ ಸರ್ ನಮ್ಮ ಸೆಕ್ರೆಟರಿ ಅವರು ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಒಂದು ಸಪೋರ್ಟ್ ಮಾಡಿದರೆ ಈ ಪ್ರೀತಿ ಯಾವತ್ತೂ ಬೇಕು ಅಂತ ಹೇಳ್ತೇವೆ ಮಕ್ಕಳೇ. ಹಾಗೆ ನಾವು ಬರುವ ವರ್ಷ ನಾವು ನಮ್ಮ ಡೇ ಸ್ಕಾಲರಿಗೆ ನಾವು ಒಂದು ಕಾಮರ್ಸ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತಿದ್ದೇವೆ. ಡೇ ಸ್ಕಾಲರ್ಸ್ಗೆ ನಮ್ಮ ಒಂದು ಸಿ ಅವರ ಒಂದು ಇನ್ಸ್ಪಿರೇಷನಿಂದಾಗಿ ನನಗೆ ಒಂದು ಬರುವ ವರ್ಷದಿಂದ ಡೇ ಸ್ಕಾಲರ್ಸ್ಗೆ ಮಾತ್ರ ಒಂದು ಕಾಮರ್ಸನ್ನು ಕೂಡ ನಾವೊಂದು ಸ್ಟಾರ್ಟ್ ಮಾಡುವ ಅಂತೇಳಿ ಅಂದಾಜಿದೆ. ಹಾಗಾಗಿ ನಮ್ಮಲ್ಲಿ ಬರುವ ವರ್ಷದಿಂದ ಪಿ ಯು ಸಿಯಲ್ಲಿ PCMB ಕೋರ್ಸ್ ಇರ್ತದೆ, PCMC ಕೋರ್ಸ್ ಇರ್ತದೆ, ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಇರ್ತದೆ. ಅದರೊಟ್ಟಿಗೆ ನಮ್ಮಲ್ಲಿ ಡೇ ಸ್ಕಾಲರ್ ಅವರಿಗೆ EBAC ಆ್ಯಂಡ್ EBAS ಕಾಂಬಿನೇಷನ್ಸ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂಥ ಒಂದು ಆಶಯವನ್ನು ಇಟ್ಕೊಂಡಿದ್ದೇವೆ. ಹಾಗೆ ನಮ್ಮ ಇನ್ನು ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ, ನೆಕ್ಸ್ಟ್ ಕಲ್ಚರಲ್ ಪ್ರೋಗ್ರಾಮ್ ಇದೆ, ಎಲ್ಲರೂ ಎಂಜಾಯ್ ಮಾಡಿ. ಆಮೇಲೆ ನೆಕ್ಸ್ಟ್ ನಮ್ಮದು ರೆಗ್ಯುಲರ್ ಕ್ಲಾಸಸ್ ಕಂಟಿನ್ಯೂ ಆಗ್ತದೆ, ಇದರಿಂದ ನಿಮ್ಮ ಏನು ಒಂದು ರೀಎನರ್ಜಿ ಆಗಬೇಕು, ನಮ್ಮ ಬಾಡಿಗೆ ಒಂದು ಪುನಃ ಎನರ್ಜಿ ಬರಬೇಕು ಅಂತ ಹೇಳ್ತೇನೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಾವು ಶ್ರೀ ರವಿಕುಮಾರ್ ಸರ್, ನಮ್ಮ ರಾಷ್ಟ್ರೀಯ ವಾಹಿನಿ ಸುದ್ದಿವಾಹಿನಿ ನ್ಯೂಸ್ ಫಸ್ಟ್ನ ಒಂದು MD ಆ್ಯಂಡ್ CEO ಅವರು, ನನಗೆ ಇವರನ್ನು ಯಾವತ್ತೂ ನಾನು ಮರೀಲಿಕ್ಕಿಲ್ಲ, ಇವರ ಋಣದಲ್ಲಿ ನಾನಿದ್ದೇನೆ. ಯಾಕೆಂತ ಹೇಳಿದರೆ ನಾನೊಂದು ಗುರಾಯಿನಕೆರೆಯಲ್ಲಿ ಸಣ್ಣದಾಗಿ ಒಂದು ಕಾಲೇಜ್ ಮಾಡುತ್ತಿದ್ದೆವು. ಆವಾಗ ನನ್ನನ್ನು ಗುರುತಿಸಿ ಗೋಲ್ಡನ್ ಲೈಫ್ ಅಂತ ಹೇಳುವಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ನನ್ನನ್ನೊಂದು ಕರ್ನಾಟಕ ರಾಜ್ಯದ ಜನರಿಗೆ ಪರಿಚಯ ಮಾಡಿದವರು ನಮ್ಮ ನ್ಯೂಸ್ ಫಸ್ಟಿನ MD ಆದಂಥ ಶ್ರೀ ರವಿಕುಮಾರ್ ಸರ್. ಖಂಡಿತವಾಗ ಕೂಡ ಅವರ ಮೇಲೆ ನನಗೆ ಅವರ ಒಂದು ಋಣ ಇದೆ. ಆ ಋಣವನ್ನು ಯಾವತ್ತೂ ಕೂಡ ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಮ್ಮಂಥ ಒಂದು ಸಣ್ಣ ಹುಡುಗ, ಬೆಳ್ತಂಗಡಿ ತಾಲೂಕು ಗ್ರಾಮೀಣ ಪ್ರದೇಶ, ಇದು ಗುರುವಿನಕೆರೆ ಅಂತ ಹೇಳುವಂಥ ಗ್ರಾಮ, ಈ ಸಣ್ಣ ಗ್ರಾಮದಲ್ಲಿ ರೆಸಿಡೆನ್ಷಿಯಲ್ ಕಾಲೇಜ್ ಇಂಥದ್ದು 1000 ಇರ್ಬೋದು. ಅಂಥ ಒಂದು 1000 ಕಾಲೇಜಲ್ಲಿ ನನ್ನನ್ನು ಕರೆದು ಗೋಲ್ಡನ್ ಲೈಫ್ ಅಂತ ಕಾರ್ಯಕ್ರಮ, ನಮ್ಮ ಜಾನವಿ ಆ್ಯಂಕರ್ ಇದ್ರು, ಮೇಡಮ್ ಇದ್ರು, ಇಲ್ಲಿ ಬಂದು ನಮ್ಮ ಕಾಲೇಜಲ್ಲಿ ನಮ್ಮೆಲ್ಲರ ಸುಬ್ರಹ್ಮಣ್ಯ ಸರ್ ಎಲ್ಲರೂ ಸೇರಿ ನಮಗೊಂದು ರಾಷ್ಟ್ರ ಮಟ್ಟದಲ್ಲಿ ನಮಗೆ ಒಂದು ಹೆಸರು ಬರುವ ಹಾಗೆ ಮಾಡಿದ್ದೀರಿ. ಖಂಡಿತ ನಿಮ್ಮ ಪ್ರೀತಿ ನಮಗೆ, ನಿಮ್ಮ ಆಶೀರ್ವಾದ ಇದೇ ರೀತಿ ಮುಂದೆ ಇರಬೇಕು ಅಂತ ಹೇಳ್ತೇನೆ. ಖಂಡಿತವಾಗ ಕೂಡ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಾವು ಗೆಸ್ಟ್ ಯಾರು ಕರೀಬೋ ಅಂತ ಹೇಳಿದ್ರೆ ನನಗೆ ಮುಜುಗರ ಆಗ್ತದೆ. ಯಾಕೆಂದರೆ ನಾನು ಅವರ ಆಫೀಸಿಗೆ 3 ಸರ್ತಿ ಹೋಗಿದ್ದೆ, ನಾನೊಂದು 2-3 ಪ್ರೋಗ್ರಾಮಿಗೆ ನನ್ನನ್ನು ಕರೆದಿದ್ರು ಅಲ್ಲಿಗೆ.
ಅವಾಗ ನನಗೆ ನೀಟ್ ಅಂದರೆ ಏನು ಅಂತ ಹೇಳುವಂಥ ಒಂದು ಪ್ರೋಗ್ರಾಮ್ ಇತ್ತು ಮಕ್ಕಳಿಗೆ. ನೀಟ್ ಆದಮೇಲೆ ಹೇಗೆ ಎಷ್ಟು ಸ್ಕೋರ್ ತೆಗಿಬೇಕು ನೀಟಲ್ಲಿ ಅಂತ ಹೇಳುವಂಥ ಒಂದು ಪ್ರೋಗ್ರಾಮ್, ಹಾಫ್ ಆನ್ ಅವರ್ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಹೋಗಿದ್ದೆ. ಆಮೇಲೆ ಗಣೇಶೋತ್ಸವಕ್ಕೆ ನನ್ನ ಕರೆದಿದ್ರು. ಈಗ ಹೋಗುವಾಗ ನಾನು ಅವರ ಬ್ಯುಸಿ ಶೆಡ್ಯೂಲ್ ನೋಡಿದೆ. ಅವರ ಆಫೀಸಲ್ಲಿ ನಾವು ಹೋಗಿ ಒಂದು ಮಿನಿಮಮ್ ಅಂದರೂ ಕೂಡ ಒಂದು ಅರ್ಧ ಗಂಟೆ ಕಾಯಬೇಕು, ಅಷ್ಟು ಬ್ಯುಸಿ ಪರ್ಸನ್ ಅವರು. ನನಗೆ ಯಾವಾಗ ನಮ್ಮ ಪ್ರಾಂಶುಪಾಲರು ಯಾವಾಗಲೂ ಹಾಗೆ ಹೇಳುವಾಗ ಯಾವಾಗಲೂ ಕರಿತಿದ್ರು, ಕರೆಯುವ ಕರೆಯುವ ಅಂತ ಹೇಳಿದರು. ಬಟ್ ನಂಗೆ ಅನಿಸ್ತಿತ್ತು ಅವರು ಅಷ್ಟು ಬ್ಯುಸಿ ಇದ್ದಾರೆ, ನಾನು ಕರೆದ್ರೆ ಅವ್ರಿಗೆ ಎಲ್ಲಿ ಅವರ ಒಂದು ಸಮಯಕ್ಕೆ ತೊಂದರೆ ಆಗ್ತದೆ ಅಂತ ಅಂದ್ಕೊಂಡಿದ್ದೆ. ಆದರೂ ಕೂಡ ಅವರು ಅಷ್ಟೆಲ್ಲ ಬ್ಯುಸಿ ಶೆಡ್ಯೂಲನ್ನು ಬಿಟ್ಟು ನಮ್ಮ ಮಕ್ಕಳ ಮೇಲಿನ ಪ್ರೀತಿ ಅದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಒಬ್ಬರು ಅವರು ಸಾಮಾನ್ಯ ಮನುಷ್ಯರಾಗಿ, ಅಷ್ಟು ದೊಡ್ಡ ಕಂಪನಿಯ ಒಂದು ಸಿಇಒ ಆದರೂ ಕೂಡ ಒಂದು ಸಾಮಾನ್ಯ ಒಬ್ಬರು ಮನುಷ್ಯರಾಗಿ ನಮ್ಮ ಕಾಲೇಜಿಗೆ ಬಂದು ನಮ್ಮ ಮಕ್ಕಳಿಗೆ ಒಂದು ಪ್ರೀತಿಯ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದ್ದೀರಿ. ಖಂಡಿತವಾಗ ಕೂಡ ನಮ್ಮ ಎಕ್ಸೆಲ್ ಸಂಸ್ಥೆಯ ಒಂದು ಆಭಾರಿಯಾಗಿದ್ದೇವೆ ನಿಮಗೆ. ನಿಮ್ಮ ಈ ಪ್ರೀತಿ ಖಂಡಿತ ಯಾವತ್ತೂ ಮುಂದೆಯೂ ಕೂಡ ಬೇಕು ಅಂತ ಹೇಳ್ತೇವೆ. ಹಾಗೆ ನಮ್ಮ ಸಿ ಎ ಸುಬ್ರಹ್ಮಣ್ಯ ಕಾಮತ್ರವರು, ಇವರನ್ನು ನಾವು ಖಂಡಿತ ಮರಳಿಕ್ಕಿಲ್ಲ. ಯಾಕಂದ್ರೆ ನಾನು ಇಷ್ಟೇ ಸಾಕು, ನನ್ನ ಕಾಲೇಜಿಗೆ ಸಾಕು, ಇಷ್ಟು ಕಾಲೇಜ್ ಸಾಕು, ಚಂದ ಮಾಡಿದ್ದೆ ನಾನು. ಜುಲೈಯಲ್ಲಿ ನಾವು ನೋಡ್ತಿದ್ದ ಇನ್ನೂ ಸಾಕು, ಇನ್ನು ನಾವು ಆರಾಮದಲ್ಲಿರುವ ಕಾಲೇಜ್ ಇನ್ನು ಸಾಕು ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಸುಬ್ರಹ್ಮಣ್ಯ ಕಾಮತ್ ಸರ್ ಸಿಕ್ಕಿದ್ರು, ಇಲ್ಲ ನಿಮಗೆ ಪೊಟೆನ್ಷಿಯಲ್ ಇದೆ, ನಿಮಗೆ ಸ್ಟೂಡೆಂಟ್ಸ್ ಬರ್ತಾರೆ, ನಿಮ್ಗೆ ಖಂಡಿತವಾಗ ಕೂಡ ಎಬಿಲಿಟಿ ಇದೆ, ತುಂಬ ಮಂದಿಗೆ ನೀವು ಟ್ರೈನ್ ಮಾಡ್ಬೋದು, ತುಂಬ ಮಂದಿಗೆ ಡಾಕ್ಟರ್ ಮಾಡಿ, ತುಂಬ ಮಂದಿಗೆ ಇಂಜಿನಿಯರ್ ಮಾಡಿ, ತುಂಬ ಇನ್ನು ನೆಕ್ಸ್ಟ್ ಸಿ ಎ ಕೂಡ ಮಾಡಿ ಅಂತ ಹೇಳಿ ಒಂದು ಮೋಟಿವೇಶನ್, ಹಾಗೆ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಒಳ್ಳೆ ಮೋಟಿವೇಶನ್ ಸ್ಪೀಕ್ ಕೊಟ್ಟಿದ್ದೀರಿ. ಖಂಡಿತವಾಗ ಕೂಡ ನಿಮ್ಮನ್ನು ಕೂಡ ನಮ್ಮ ಒಂದು ಇಂಥ ಒಂದು ಬ್ಯುಸಿ ಶೆಡ್ಯೂಲ್, ಅವರು ನಿಮ್ಗೆ ಗೊತ್ತಿರ್ಬೋದು ಸಿ ಎ ಅಂತ ಹೇಳಿದ್ರೆ ಅಷ್ಟು ಬ್ಯುಸಿ ಇರ್ತಾರೆ ಅಂತೇಳಿ. ಅವರ ಆಫೀಸಲ್ಲೇ ಒಂದು 40 ಜನ ಕೆಲಸಕ್ಕಿದ್ದಾರೆ, ಅಷ್ಟು ಬ್ಯುಸಿ ಇರ್ತಾರೆ. ಅವರು ಬಂದಿದ್ದಾರೆ, ಅವರ ಮೇಡಮ್ ಕೂಡ ಬಂದಿದ್ದಾರೆ, ಅಷ್ಟು ಬ್ಯುಸಿ ಇದ್ರು ಕೂಡ ಖಂಡಿತವಾಗ ಕೂಡ ನಿಮ್ಮ ಒಂದು ಸಮಯ ನಮಗೋಸ್ಕರ ಉಪಯೋಗ ಮಾಡಿ ನಮ್ಮ ವಿದ್ಯಾರ್ಥಿಗಳು ಅದರಿಂದ ಖಂಡಿತವಾಗ ಕೂಡ ಒಂದು ಪ್ರಯೋಜನವನ್ನು ಪಡಿತಾರೆ ಅಂತ ಹೇಳ್ತೇವೆ. ಹಾಗೆ ನಮ್ಮ ಶ್ರೀ ಧರಣಿ ಕುಮಾರ್ ಅವರು, ನನಗೆ ಖಂಡಿತವಾಗ ಕೂಡ ಅಡ್ಮಿಷನ್ ಬಂದಾಗಲೂ ಗೊತ್ತಿರಲಿಲ್ಲ ಅವರು ಒಂದು DYSP ಬೆಂಗಳೂರಿನವರು ಅಂತೇಳಿ. ನಾವು ಯಾವಾಗಲೂ DYSP ಅವರು ಬರುವಾಗ ನಾವು ಖಂಡಿತ ನನಗೆ ಅದರ ಬಗ್ಗೆ ಗೌರವ ಇದೆ, ಯಾಕಂದರೆ ದೇಶ ಸೇವೆ ಮಾಡ್ತಾ ಇದ್ದೀರಿ ನೀವು, ಅದರ ಬಗ್ಗೆ ತುಂಬ ಗೌರವ ಇದೆ. ಅವ್ರು ಬರುವಾಗ ಯಾವಾಗಲೂ ನನಗೆ ಹೆದರಿಕೆ, ಮೊದಲಿಂದ ಹಾಗೆ ಜೀಪಲ್ಲಿ ಬರುವಾಗ ಒಂದು ಎಕ್ಸ್ಕಾರ್ಡ್ ಇರ್ತಾರೆ, ಪೊಲೀಸ್ಗಳು ಬರ್ತಾರೆ, ಫ್ರಂಟಲ್ಲಿ ಬ್ಯಾಕಲ್ಲಿ ಎಲ್ಲ ಇರ್ತಾರೆ. ನಾವು DYSP ಸರ್ ಅಂತೇಳಿ ನನಗೆ ನಿಜವಾಗಿ ಅವರು DYSP ಅಂತ ಗೊತ್ತಾದದ್ದೇ ನಮ್ಮ ಇಂಡಿಪೆಂಡೆನ್ಸ್ ಡೇ ದಿವಸ ಒಂದು ದೇಶ ಸೇವೆ ಮಾಡುವವರಿಗೆ ಸನ್ಮಾನ ಮಾಡಿದ್ದೆವು. ಯಾಕಂದರೆ ನಮ್ಮ ಯಾರು ಎಕ್ಸ್ ಮಿಲಿಟ್ರಿ ಅವರು ಇರ್ಬೋದು, ಪೊಲೀಸ್ ಸೇವೆಯಲ್ಲಿ ಸೇವೆ ಮಾಡ್ತಿದ್ದವರಿಗೆ ಸನ್ಮಾನ ಮಾಡ್ತಿದ್ದೆವು. ಅಂಥ ಟೈಮಲ್ಲಿ ನಂಗೆ ಗೊತ್ತಾಯಿತು ಇವರು ಒಂದು DYSP ಅಂತೇಳಿ. ಯಾಕಂದರೆ ನಮ್ಮಲ್ಲಿ ವಿದ್ಯಾರ್ಥಿ ಬರುವ ನಮ್ಮಲ್ಲಿ ಒಂದು ಕ್ರಮ ಇದೆ, ಇದು ವಿದ್ಯಾ ದೇವಗಳ ವಿರುದ್ಧ ಕೈಮುಗಿದು ಒಳಗೆ ಬಾ, ನೀನೊಬ್ಬ ವಿದ್ಯಾರ್ಥಿಯ ಪೋಷಕರು ಅಂತ ಹೇಳುವ ಅಂಥ ಒಂದು ಮನಸ್ಥಿತಿಯನ್ನು ನಿಜವಾಗಿ ಒಂದು ಬೆಳೆಸ್ಕೊಂಡು ಬಂದವರು. ಇದು ನಮ್ಮ ಉಳಿದ ಪೇರೆಂಟ್ಸ್ಗಳಿಗೆ ಕೂಡ ಒಂದು ನಮಗೆ ಖಂಡಿತವಾಗ ಕೂಡ ಒಂದು ಸ್ಫೂರ್ತಿ. ಯಾಕೆಂದರೆ ವಿದ್ಯಾ ದೇಗುಲದಲ್ಲಿ ಖಂಡಿತವಾಗ ಕೂಡ ಒಂದು ವಿದ್ಯಾರ್ಥಿಯ ಪೇರೆಂಟ್ ಆಗಿ ಇದ್ದಾರೆ ಅಂತ ಹೇಳಿದ್ರು. DYSP ಆದರೂ ಕೂಡ ಅವರು ಇಲ್ಲಿ DYSP ಆಗಿ ಬರಲಿಲ್ಲ, ನಮ್ಮ ಒಬ್ಬರ ಹುಡುಗನ ನಮ್ಮ ಸ್ಟೂಡೆಂಟ್ ಇದು ಒಂದು ಪೇರೆಂಟ್ ಆಗಿ ಬಂದಿದ್ದಾರೆ. ಖಂಡಿತವಾಗ ಕೂಡ ನಿಮ್ಮ ಪ್ರೀತಿ ನಮ್ಮ ಸಂಸ್ಥೆ ಮೇಲೆ, ನಿಮ್ಮ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಹೀಗೆ ಇರಲಿ ಅಂತ ಹೇಳ್ತೇವೆ. ಹಾಗೆ ನಮ್ಮ ಇನ್ನೊಬ್ಬರು ನಮ್ಮ ಅಡ್ವೈಸರಿ ಕಮಿಟಿಯವರು ಕರಂತ್ ಸರ್, ಇವರಂತೂ ನಾನು ಅರವಿಂದ ಕರಂತ್ ನಿನ್ನೆ ಬರಬೇಕಿತ್ತು ನಮ್ಮ ಪ್ರೋಗ್ರಾಮಿಗೆ. ಅವರು ನಾನು ಕಾಲೇಜ್ ಮಾಡುವಾಗಲೇ ಅವರ ಮಗನನ್ನು ಸೇರಿಸಿದ್ರು. ಅವರ ಮಗನಿಗೆ ನಾವು ಕರೆದು ಕ್ಯಾಶ್ ಪ್ರೈಸ್ ಕೂಡ ಕೊಟ್ಟಿದ್ದೇವೆ, ಸನ್ಮಾನ ಮಾಡಿದ್ದೇವೆ. ಅವನಿಗೆ 10th ಒಂದು 88% ಇತ್ತು. ಇವರು ಹೇಳ್ತಿದ್ರು, ಇಲ್ಲ ಇವರ ಮೇಡಮ್ ಅವರು ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದು ಉಜಿರೆಯಲ್ಲಿ, ಸ್ವಲ್ಪ ಪವರ್ಫುಲ್ ಅವರು. ಅವ್ರು ಹೇಳ್ತಾ ಇದ್ರು ನನ್ನ ಮಗನಿಗೆ 10th 88 ಎಲ್ಲ ಜಾಸ್ತಿ ಬರಬೇಕಿತ್ತು, ಆದರೆ ನನಗೆ ಬರೀ 88 ಬಂದಿದೆ, ಏನು ಏನು ಮಾಡೋದು. ನಾನು ಹೇಳಿದೆ 10th 88 ಮಾರ್ಕ್ ಇರಲಿ, ನಿಮ್ಮ ಆ 10th 88 ಮಾರ್ಕ್ ಇಟ್ಕೊಂಡು ಏನು ದೊಡ್ಡ ಟೆನ್ಷನ್ ಬೇಡ, PUC ನಿಮ್ಮ ಮಗನಿಗೆ ನೀಟಲ್ಲಿ ಒಂದು MBBS ಫ್ರೀ ಸೀಟ್ ಆಗುವಾಗ ಮಾಡಿಕೊಡ್ತೇನೆ ಅಂತ ಹೇಳಿದ್ದೆ ಅವರಿಗೆ. ಅದು ಅವ್ರಿಗೆ ಫಸ್ಟ್ ಕರೆಕ್ಟ್ ಗೊತ್ತಿದೆ, ಯಾಕಂದರೆ ಅವರು ನಮ್ಮ ಕರ್ನಾಟಕದಲ್ಲಿರುವ ಮಂಗಳೂರಲ್ಲಿರೋ ದೊಡ್ಡ ದೊಡ್ಡ ಎಲ್ಲ ಇನ್ಸ್ಟಿಟ್ಯೂಷನ್ಗಳನ್ನು ಹೋಗಿ ನೋಡಿ ಬಂದಿದ್ರು. ಅಲ್ಲಿ ಹೋಗಿ ಅಲ್ಲಿ ಆಗ್ಬೋದಾ, ನಮ್ಮ ಕಾಲೇಜ್ ಅವಾಗ ಬರೀ ಒಂದು ಗ್ರೌಂಡ್ ಫ್ಲೋರ್ ಅಷ್ಟೇ ಇತ್ತು, ಇಲ್ಲಿ ಸೇರಿಸೋದು ಅಂತ ಹೇಳಿ ನೋಡ್ತಾ ಇದ್ರು. ಅಂಥ ಟೈಮಲ್ಲಿ ನಮ್ಮ ಮೇಲೆ ನಂಬಿಕೆ ಇಟ್ಟು ನನ್ನ ಮಾತನ್ನು ಅವರು ನಂಬಿ ಸೇರಿಸಿದ್ರು. ಹಾಗೆ ಸೇರಿಸಿದ್ದಕ್ಕೆ ಸಾರ್ಥಕ ಕೂಡ ಆಗಿದೆ. ಅವರ ಮಗನಿಗೆ ಹಿಮ್ಸ್ ಹಾಸನದಲ್ಲಿ MBBS ಫ್ರೀ ಸೀಟ್ ತೆಗೆಸಿಕೊಟ್ಟಿದ್ದೇವೆ, ಇದು ನಮಗೆ ಹೆಮ್ಮೆ ವಿಚಾರ. 10th 88% ಅವರು ಯಾರಿದ್ದೀರಿ ಮಕ್ಕಳೇ, ಖಂಡಿತವಾಗ ಕೂಡ ನೀವೊಮ್ಮೆ ನಮ್ಮ ಅರವಿಂದ ಕಾರಂತ ಹತ್ರ ಕೇಳಿ, ಅವರು ಖಂಡಿತವಾಗ ನೀವು 88 ಅವರು. ಅವರ ಮಗ ಹೇಗೆ MBBS ಫ್ರೀ ಸೀಟ್, ಅದು ಕೂಡ ಹಿಮ್ಸ್ ಹಾಸನದಲ್ಲಿ ಫ್ರೀ ಸೀಟ್, ಒಳ್ಳೆ ಮೆಡಿಕಲ್ ಕಾಲೇಜಲ್ಲಿ ಫ್ರೀ ಸೀಟಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ಹೆಮ್ಮೆ ವಿಚಾರ. ಅದಕ್ಕೆ ಹಿಂದೆ ನಮ್ಮ ಕೂಡ ಶ್ರಮ ಇದೆ, ಅವರ ಪೇರೆಂಟ್ಸ್ಗಳ ಸಪೋರ್ಟ್ ಇದೆ, ನಮ್ಮ ಟೀಚರ್ಸ್ ಸಪೋರ್ಟ್ ಇದೆ, ಹಾಗೆ ನಮ್ಮ ಅವನ ವಿದ್ಯಾರ್ಥಿಯ ಕೂಡ ಒಂದು ಸಪೋರ್ಟ್ ಇದೆ ಎಲ್ಲರೂ. ಹಾಗಾಗಿ ಅವರನ್ನು ಖಂಡಿತವಾಗ ಕೂಡ ನಮ್ಮ ಸಲಹಾ ಸಮಿತಿಯಾಗಿ ಮಾಡಿದ್ದೇವೆ, ಅವರ ಸಣ್ಣ ಮಗಳನ್ನು. ಇದು ನಮಗೆ ಅತ್ಯಂತ ಖುಷಿಯ ವಿಚಾರ. ನೋಡಿ, ಯಾವುದೇ ಒಂದು ಸಂಸ್ಥೆಗೆ ದೊಡ್ಡ ಮಗನನ್ನು ಸೇರಿಸಿ, ಹೆಚ್ಚಿನವರೆಲ್ಲ ಸಣ್ಣ ಮಗನ ಇನ್ನೊಂದು ಸಂಸ್ಥೆ ಸೇರಿಸುವಂಥವ್ರು. ಬಟ್ ನಮ್ಮಲ್ಲಿರುವ ಹೆಚ್ಚಿನ ಎಲ್ಲ ಪೇರೆಂಟ್ಸ್ಗಳು ಇವರು ಕೂಡ, ಇನ್ಕ್ಲೂಡಿಂಗ್ ನಮ್ಮ ಅರವಿಂದ ಕಾರಂತರು ಕೂಡ, ದೊಡ್ಡ ಮಗನಿಗೆ ನಮ್ಮಲ್ಲಿ ಓದಿ MBBS ಸೀಟ್ ಆಯಿತು, ಅವರ ಸಣ್ಣ ಮಗಳನ್ನು ಕೂಡ ನಮ್ಮಲ್ಲಿ ಸೇರಿಸಿದ್ದಾರೆ. ಈಗ ಸಣ್ಣ ಮಗಳು ಕೂಡ ನಮ್ಮಲ್ಲಿ ಫಸ್ಟ್ PUC ಓದ್ತಾ ಇದ್ದಾಳೆ. ಹೀಗಾಗಿ ಒಂದು ಇಬ್ಬರು ಮಕ್ಕಳನ್ನು ನಮ್ಮ ಮೇಲೆ ಒಂದು ಇಷ್ಟು ಪ್ರೀತಿಯಿಂದ ನಮ್ಮಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿದ್ರೆ ಆ ಋಣವನ್ನು ನಾನು ಖಂಡಿತ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಒಂದು ಪೇರೆಂಟ್ಗಳ ನಂಬಿಕೆ ಉಳಿಸುವಂಥದ್ದು ದೊಡ್ಡ ಕಷ್ಟ. ಯಾಕಂದರೆ ಈಗಿನ ಕಾಲದಲ್ಲಿ
ಒಂದು ನಂಬಿಕೆಯನ್ನು ಭರಿಸುವಂಥದ್ದು ಮತ್ತು ಅದನ್ನು ಉಳಿಸುವಂಥದ್ದು. ನಾನಂತೂ ದೊಡ್ಡ ಜವಾಬ್ದಾರಿ ಅಂತ ತಗೊಂಡಿದ್ದೇನೆ. ಇಷ್ಟು ಮಂದಿ ಪೇರೆಂಟ್ಸ್ಗಳು ನನ್ನ ನಂಬಿ ನಮ್ಮ ಸಂಸ್ಥೆಗೆ ಸೇರಿಸಿದಿರಿ. ಇದನ್ನೊಂದು ಉಳಿಸುವಂಥ ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ. ಅದರೊಟ್ಟಿಗೆ ನಮಗೆ ಸಪೋರ್ಟ್ ಇರುವವರು ಅಭಿರಾಮ್ ಸರ್ ಇದ್ದಾರೆ, ನಮ್ಮ ಪ್ರಾಂಶುಪಾಲರು ಇದ್ದಾರೆ. ಎಲ್ಲ ಟೈಮಲ್ಲಿ ಒಂದು ವಿದ್ಯಾರ್ಥಿಗಳ ಫೇವರೇಟ್ ಟೀಚರ್. ನಾನು ಆಳ್ವಾಸಲ್ಲಿ ಕೆಮಿಸ್ಟ್ರಿ ಟೀಚರ್, ನನಗೆ ಅದರ ಅನುಭವ ಇದೆ. ಯಾವಾಗಲೂ ನಾವು ಟೀಚ್ ಮಾಡುವಾಗ ನಮಗೆ ಸ್ಟೂಡೆಂಟ್ಸ್ ತುಂಬಾ ಮಂದಿ ಫ್ಯಾನ್ಸ್ ಬರ್ತಾರೆ. ನಾನು ಒಂದು ಅಂತ ನಮ್ಮ ದೊಡ್ಡ ದೊಡ್ಡ ಫ್ಯಾನ್ಸ್ ತುಂಬಾ ಮಂದಿ ಟೀಚರ್ಸ್ ಇದ್ದೀರಿ. ಎಲ್ಲ ಟೀಚರ್ಸ್ನವರು ನಮಗೆ ಒಳ್ಳೆ ಸಂಸ್ಥೆಗೆ ಸಪೋರ್ಟ್ ಮಾಡಿದಿರಿ. ಖಂಡಿತವಾಗ ಕೂಡ ಈ ಆನ್ಯುವಲ್ ಡೇಲಿ ನಾನು ನಿಮ್ಮನ್ನೆಲ್ಲರೂ ಕೂಡ ನೆನಪಿಸ್ಕೊಳ್ಬೇಕು. ಎಲ್ಲರೂ ನಮ್ಮ ಫ್ಯಾಮಿಲಿಯವರು ಇರ್ಬೋದು, ನಮ್ಮ ಟೀಚರ್ಸ್ ಅವರು ಇರ್ಬೋದು, ನಿಮ್ಮ ಫ್ಯಾಮಿಲಿಯನ್ನು ಬಿಟ್ಟು ನಮ್ಮಲ್ಲಿ ರಾತ್ರಿ 10:30 ಎವ್ರಿ ಡೇ ನಿಲ್ತೀನಿ. ನಮ್ಮ ಮಕ್ಕಳಿಗೆ ಡೌಟ್ ಕ್ಲಾರಿಫಿಕೇಶನ್ ಡೌಟ್ ಬಂದಾಗ, ನಮ್ಮ ಆನ್ಲೈನಲ್ಲಿ ನೋಡುವಂಥ ಪೇರೆಂಟ್ಸ್ ನೆನಪಿಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮಗೆ ಒಬ್ಬರು ಅಥವಾ ಇಬ್ಬರು ಮಕ್ಕಳಿದ್ದಾಗ ನೀವೇ ಮಕ್ಕಳನ್ನು ಕೆಲವೊಮ್ಮೆ ನೋಡಿಕೊಳ್ಳದೆ ನೀವು ಸೀರಿಯಲ್ ನೋಡ್ತಾ ಇರ್ತೀರಿ, ನಿಮ್ಮ ಮಗನಿಗೆ ಒಳಗಡೆ ಲಾಕಲ್ಲಿ ಹಾಕಿ ಅವನಿಗೆ ಮೊಬೈಲ್ ಕೊಟ್ಟು ಅವನಷ್ಟಿಗೆ ಬಿಸಿ ಇರ್ತಾರೆ, ಅಂಥದ್ರಲ್ಲಿ ನಮ್ಮ ಕಾಲೇಜಲ್ಲಿ ಯಾವುದೇ ಒಂದು ಹುಡುಗ ಅಥವಾ ಹುಡುಗಿ ಹತ್ರ ಮೊಬೈಲ್ ಇದ್ರೆ ಹಿಡ್ಕೊಡಿ. ಹಾಸ್ಟೆಲ್ನಲ್ಲಿ 1,750 ಮಕ್ಕಳಿದ್ದಾರೆ, ಒಂದೇ ಒಂದು ಸ್ಟೂಡೆಂಟ್ ಹತ್ರ ಮೊಬೈಲ್ ಆಗಲಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಆಗಲಿ ಯಾವುದೂ ಇಲ್ಲ. ಎಲ್ಲ ತ್ಯಾಗ ಮಾಡಿ ಒಂದು ದೊಡ್ಡ ಒಂದು ತಪಸ್ಸು ಮಾಡ್ತಿದ್ದಾರೆ ನಮ್ಮ ಸ್ಟೂಡೆಂಟ್ಸ್. ಅದಕ್ಕೆ ಅವರಿಗೆ ರಿಯಲಿ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಮ್ಮ ಪೇರೆಂಟ್ಸ್ಗಳು ನೀವು ಖಂಡಿತ ನಮ್ಮ ಎಕ್ಸೆಲ್ ಕಾಲೇಜಿಗೆ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಇಂದಿನ ಕಾಲದಲ್ಲಿ ನಿಮ್ಮ ಮಕ್ಕಳಿಗೆ ಒಬ್ಬನಿಗೆ ಒಂದು 1/2 ಗಂಟೆ ಮೊಬೈಲನ್ನು ತಪ್ಪಿಸಿಡಿ, ಅವ್ರು ಯಾವ ಥರ ಕೋಪ ಬರ್ತಾರೆ ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ನಂಗೆ ಗೊತ್ತಿದೆ, ನಮ್ಮ ಸಣ್ಣ ಮಕ್ಕಳಿಂದ ಹಿಡಿದು ಈಗ ದೊಡ್ಡಿನವರು ದೊಡ್ಡ ವ್ಯಕ್ತಿಗಳಿಗೆ ಕೂಡ ಮೊಬೈಲ್ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಂದು ಸಣ್ಣ ಹುಡುಗ ಅವನಿಗೆ ಮೊಬೈಲ್ ಕೊಟ್ಟರೆ ಮಾತ್ರ ಊಟ ಮಾಡ್ತಾನೆ. ಅಂಥ ಕಾಲದಲ್ಲಿ ಈಗ ಅಂಥ ಕಾಲದಲ್ಲಿ ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ 1,750 ಮಕ್ಕಳಿಗೆ 2 ವರ್ಷ ಮೊಬೈಲೇ ಕೊಡದೆ ಅವರನ್ನು ಅಷ್ಟು ಒಂದು ಇಟ್ಕೊಳ್ಳೋದು ಅಂತ ಹೇಳಿದರೆ ಅಷ್ಟು ಸುಲಭ ವಿಚಾರವ? ನಿಮಗೆ ಒಬ್ಬರು ಮಕ್ಕಳಿದ್ದಾಗ ನಿಮ್ಮ ಇಬ್ಬರು ಮಕ್ಕಳಿದ್ದಾಗ ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗದ್ದನ್ನು? ನೀವು ಬಿಸಿ ಇರ್ತೀರಿ, ಜಾಬಿಗೆ ಹೋಗ್ತೀರಿ, ಅಪ್ಪ ಅಮ್ಮ ಜಾಬಿಗೆ ಹೋಗ್ತಾರೆ, ನಮ್ಮಲ್ಲಿ ತಂದು ಹಾಕ್ತೀರಿ ದೊಡ್ಡ ಜವಾಬ್ದಾರಿ ತಗೊಂಡು. ನನಗೆ ತುಂಬ ನಿಮ್ಮ ಮೇಲೆ ಪ್ರೀತಿ ಇದೆ, ಖಂಡಿತವಾಗಿ ಕೂಡ ಅದನ್ನು ಉಳಿಸ್ಕೊಡ್ಬೇಕು ಅಂತ ಒಂದು ದೊಡ್ಡ ಜವಾಬ್ದಾರಿ ನಾವು ತಗೊಂಡು ಮಾಡ್ತಿದ್ದೇವೆ. ಇದಕ್ಕೆ ನಮ್ಮ ಆನ್ಲೈನಲ್ಲಿ ಯಾರೆಲ್ಲ ಪೇರೆಂಟ್ಸ್ ನೋಡ್ತಿದ್ರು ನಿಮ್ಮ ಸಪೋರ್ಟ್ ಇರಲಿ. ಬರುವ ವರ್ಷಕ್ಕೆ ನಮ್ಮಲ್ಲಿ ಇನ್ನೂ ದೊಡ್ಡ ಒಂದು ಗ್ರೌಂಡ್ ಕೂಡ ಆಗ್ತಾ ಇದೆ ಬ್ಯಾಕ್ ಸೈಡಲ್ಲಿ. ಬರುವ ವರ್ಷ ನಮ್ಮ ಕಾಲೇಜ್ ಡೇಯನ್ನು ಇನ್ನೂ ಧೂಮ್ ಧಾಮ್ ಅಲ್ಲಿ ದೊಡ್ಡ ಒಂದು ಗ್ರೌಂಡಲ್ಲಿ ಮಾಡ್ತಾ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಸರ್ ಹೇಳಿದಾಗ ಎಲ್ಲರೂ ಕೂಡ ಒಂದು ಹೆಚ್ಚಿನವರಲ್ಲಿ ಅಚೀವರ್ಸ್ ಆಗಿ ನಮ್ಮಲ್ಲಿ ಕ್ಯಾಶ್ ಪ್ರೈಸ್ ತಗೊಂಡು ಹೋಗಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮುಂದಿನ ಕಲ್ಚರ್ ಪ್ರೋಗ್ರಾಮ್ಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಪ್ರೈಸ್ ನೆಕ್ಸ್ಟ್ ಇಯರ್ ನೀಟ್ ಟಾಪರ್ಸ್, JEE ಟಾಪರ್ಸ್, CET ಟಾಪರ್ಸ್ ಇರ್ಬೋದು, ಥಿಯರಿ ಟಾಪರ್ಸ್ ಇರ್ಬೋದು, ಪ್ರೈಸ್ ನಿಮಗೆ ಅಲ್ಲಿ ಕೊಡ್ತೇವೆ. ಫೈನಲ್ ಎಕ್ಸಾಮಲ್ಲಿ ಯಾರು ತೆಗಿತೀರಿ ನಿಮಗೆ ನಾವು ಖಂಡಿತವಾಗಿ ಕೂಡ ಕರೆದು ಕ್ಯಾಶ್ ಪ್ರೈಸ್ ಸಿಗ್ತದೆ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.